ओम ओंकार मंत्र संयुक्तम नित्यम ध्यानिन्ति योगिनः कामदं मोक्षदं तस्मै ओंकाराय नमो नमः. ಸಮಸ್ತ ಇಡೀ ವಿಶ್ವದ ಸಮಸ್ತ ಜನತೆಯು ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾರ್ಗೇಣ ಮಾರ್ಗೇಣ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಅಂತ. ಪ್ರತಿ ವರ್ಷ ಯುಗದ ಆದಿ ಅಂತ ಕರಿತೀವಿ. ಅಂದರೆ ಈ ಉತ್ತರಾಯಣ ದಕ್ಷಿಣಾಯಣ ಈ ಯುಗದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಬರ್ತಕ್ಕಂಥ ಸಮಸ್ತ ಜನರು ಆಚರಿಸ್ತಕ್ಕಂಥ ವಿಶೇಷವಾದಂಥ ಹಬ್ಬ ಅಂತಂದರೆ ಹಿಂದೂಗಳಿಗೆ ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬವನ್ನು ನಾವು ಐದು ವಿಷಯ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಒಂದು, ಪ್ರಕೃತಿನೇ ಬದಲಾವಣೆ ಆಗ್ತಕ್ಕಂಥ ಸಮಯ. ಅಂದರೆ ಪ್ರಕೃತಿ ಪ್ರಾಕೃತಿಕವಾಗಿ ಹಸಿರು ತೋರಣಗಳನ್ನು, ಮರಗಳಲ್ಲಿ ಹೊಸ ಚಿಗುರನ್ನು, ಅದೇ ರೀತಿಯಾಗಿ ವಾತಾವರಣವನ್ನು ಎಲ್ಲವೂ ಬದಲಾವಣೆ ಆಗ್ತಕ್ಕಂಥ ಸಮಯ. ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ನವ ಯೌವನದಿಂದ ಪ್ರಕೃತಿ ಕಂಗೊಳಿಸ್ತಕ್ಕಂಥ ದಿನಾನೇ ಯುಗಾದಿ. ಆ ಪ್ರತಿ ವರ್ಷವೂ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ವರ್ಷದಲ್ಲಿ ಯಾವ ನಾಮ ಸಂವತ್ಸರ ಬಂದಿದೆ, ಅದರ ಫಲಗಳೇನು, ಯಾವ ರೀತಿ ಅಂತ ಆಧಾರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವರ್ಷ ಶಾರ್ವದೀ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಈ ದಿನ ಬಂದಿರತಕ್ಕಂಥದ್ದು ಯುಗಾದಿ ಅಂತಕ್ಕಂಥದ್ದು ಬುಧವಾರ ಬಂದಿರತಕ್ಕಂಥದ್ದು. ಪ್ರತಿಪತ್ ಅಂದರೆ ಬುಧವಾರ ನಾವು ಆಚರಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಹಬ್ಬದ ಯುಗದ ಆರಂಭವನ್ನು 25ನೇ ತಾರೀಕು ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಅಂತ ಹೇಳುತ್ತೆ. ಹಾಗಾಗಿ ಈ ಯುಗಾದಿ ಅಂದರೆ ಏನು, ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯುಗಾದಿ ಅಂತಂದರೆ ಸಾಧಾರಣವಾಗಿ ನಾವು ಸಂಬಂಧಗಳನ್ನು ಬೇಸಿಯತಕ್ಕಂಥದ್ದು, ಅದರ ಜೊತೆಯಲ್ಲಿ ಪ್ರಾತಃಕಾಲ, ಉಷಕಾಲ, ಸೂರ್ಯೋದಯ, ಅರುಣೋದಯ ಅಂತ ಮೂರು ಕಾಲಗಳಿದೆ. ಆ ಮೂರು ಕಾಲದಲ್ಲಿ ಏನು ಮಾಡಬೇಕಂದ್ರೆ ನಾವು ಸಾಧಾರಣವಾಗಿ ಇಷ್ಟು ನಾವೆಷ್ಟೋ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈ ನಮ್ಮ ಇರ್ತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೋ ಬಾರಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಹಿಂದಿನ ದಿನ ಯಾವುದೇ ರೀತಿಯಾದಂಥ ನೀರು ಹಾಕ್ತಕ್ಕಂಥದ್ದು, ರಂಗೋಲಿ ಹಾಕ್ತಕ್ಕಂಥದ್ದು ಸಾಯಂಕಾಲ ಮಾಡಬಾರ್ದು, ಪ್ರಾತಃಕಾಲದಲ್ಲಿ ಮಾತ್ರ ಮಾಡಬೇಕು ಅಂತ. ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಅರ್ಥವೂ ಇದೆ. ಹಾಗಾಗಿ ಉಷಕಾಲದಲ್ಲಿ ಯಾರು ಹೆಣ್ಣುಮಕ್ಕಳಿದ್ದು ಮೊದಲು ಸ್ನಾನಾದಿಗಳಿಂದ ಅಂದರೆ ಅಭ್ಯಂಗ ಸ್ನಾನ ಅಂತ ಮಾಡ್ತೀವಿ. ಯುಗಾದಿ ಹಬ್ಬದ ದಿನ ಹರಳೆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಆ ಹಾಸಿಗೆಯಿಂದ ಎದ್ದೇಳಬೇಕಾದ್ರೆ ಕರಾಗ್ಗೆ ವಸತೆ ಲಕ್ಷ್ಮೇ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ಕರ್ಮನ ನೋಡಿ ದರ್ಶನ ಮಾಡಿ ತರುವಾಯವಾಗಿ ಭೂಮಿ ನಮಸ್ಕಾರ ಮಾಡಿ ಪಾದಸ್ಪರ್ಶ ಮಾಡಿದ ಮೇಲೆ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಅಭ್ಯಂಗ ಸ್ನಾನ ಅಂದರೆ ಈ ವಾತಾವರಣದಲ್ಲಿ ಬಿಸಿ ವಾತಾವರಣ, ಬೇಸಿಗೆ ಬಿಸಿಲು ಇರುತ್ತೆ. ಹಾಗಾಗಿ ಅಭ್ಯಂಗ ಸ್ನಾನ ಮಾಡಿದಾಗ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಯನ್ನು ಕೊಡತಕ್ಕಂಥ ಶಕ್ತಿ ಅಭ್ಯಂಗ ಸ್ನಾನಕ್ಕಿದೆ. ಅದಕ್ಕೆ ಸ್ನಾನಗಳಲ್ಲಿ ಶ್ರೇಷ್ಠವಾದ ಅಭ್ಯಂಗ ಸ್ನಾನ. ಅಭ್ಯಂಗ ಸ್ನಾನವನ್ನು ಮಾಡಿದ ಮೇಲೆ ತರುವಾಯ ಬಂದು ಹೊಸ ಬಟ್ಟೆ ಧಾರಣೆಯನ್ನು ಮಾಡತಕ್ಕಂಥದ್ದು. ಯಾಕೆ ಹೊಸ ಬಟ್ಟೆಯನ್ನು ಧಾರಣೆ ಮಾಡಬೇಕು ಯುಗಾದಿ ಹಬ್ಬದ ದಿನ ಅಂದರೆ ಅದಕ್ಕೂ ಕಾರಣ ಇದೆ. ನೋಡಿ, ಪ್ರಕೃತಿ ಅಂತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಆರಂಭ ಆಗಿರುತ್ತೆ. ಪ್ರಕೃತಿನೇ ಬದಲಾವಣೆ ಆಗತಕ್ಕಂಥ ಸಂದರ್ಭ. ಅದಕ್ಕೆ ಆ ದಿನ ಹೊಸ ಬಟ್ಟೆಯನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡಿದ ಮೇಲೆ ಜಗದ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂದರೆ ಎಷ್ಟೇ ನಾವು ದೇವಸ್ಥಾನಗಳನ್ನು ದೇವರನ್ನು ಸುತ್ತಿದ್ರೂ ಪ್ರತ್ಯಕ್ಷವಾಗಿರ್ತಕ್ಕಂಥ ತಂದೆ ತಾಯಿಗಳು. ಆದ್ದರಿಂದ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ನಿಮ್ಮ ಕುಲದೇವರು ಯಾವುದಿರುತ್ತೆ ಆ ಕುಲದೇವರ ಪೂಜೆಯನ್ನು ಮಾಡಬೇಕು. ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ ಎಲ್ಲವನ್ನು ಕೂಡ ಇಟ್ಕೊಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬೇವು ಬೆಲ್ಲವನ್ನು ಇಟ್ಕೋಬೇಕು. ಈ ಬೇವು ಬೆಲ್ಲದ ಜೊತೆಯಲ್ಲಿ ಕರಡಿ ಮೆಣಸನ್ನು, ಜೀರಿಗೆಯನ್ನು ಮತ್ತು ಬೆಲ್ಲವನ್ನು ಸೇರಿಸ್ತಕ್ಕಂಥ, ಯಾಕೆಂದರೆ ಈ ವಾತಾವರಣ ಕೆಟ್ಟೋಗ ಕಾರಣದಿಂದಾಗಿ ಈ ಬೇವು ಬೆಲ್ಲವನ್ನು ತಿಂದ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ನಿವಾರಾಯ ನಿಂಬಕ ದಳಭಕ್ಷಣಂ. ಅಂದರೆ ನೋಡಿ, ಯಾವತ್ತೂ ಕೂಡ ಇರ್ತಕ್ಕಂಥ ವಿಶೇಷವಾದಂಥ ಅರ್ಥವನ್ನು ಇಟ್ಟು ಮಾಡಿದರೆ ನಮ್ಮ ಋಷಿಮುನಿಗಳು ಅನೇಕ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ಹಬ್ಬದ ದಿನದಲ್ಲಿ ವಿಶೇಷವಾಗಿ ಕುಲದೇವತಾ ಪೂಜೆಯನ್ನು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಂಡು ಈ ಇರ್ತಕ್ಕಂಥ ಬೇವು ಬೆಲ್ಲವನ್ನು ತಿನ್ನಬೇಕು, ಭಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಭಕ್ಷಣೆ ಮಾಡಿದ ನಂತರ ಬಂಧುಗಳನ್ನು, ಸ್ನೇಹಿತರನ್ನು ಒಡಗೂಡಿ ಆ ಸಂದರ್ಭದಲ್ಲಿ ಸಂತೋಷವಾಗಿ ಮಾತುಕತೆಗಳನ್ನು ಮಾಡಿ, ಮಾತನ್ನು ಆಚರಣೆ ಮಾಡಿ, ಒಳ್ಳೆಯ ಮಾತನ್ನೇ ಆಡಿ ಇವುಗಳನ್ನು ತಿಂತಕ್ಕಂಥದ್ದು. ಇದಿಷ್ಟು ಕೂಡ ಯುಗಾದಿ ಹಬ್ಬದ ದಿನ ಸರ್ವೇ ಸಾಧಾರಣವಾಗಿ ಮಾಡ್ತೀವಿ.
ಇನ್ನು ಸಂಧ್ಯಾಕಾಲದ ಸಾಯಂಕಾಲದಲ್ಲಿ ಗೋಧೂಳಿ ಮುಹೂರ್ತ ಅಂದರೆ ಹಸುಗಳು ಪಾದವನ್ನು ಇಟ್ಟಾಗ ಬರತಕ್ಕಂಥ ಧೂಳಿ ಏನಿದೆ ಆ ಧೂಳಿ ಬರಬೇಕಾದ್ರೆ ಆ ಸಂದರ್ಭದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣ ಅಂದರೆ ಏನು? ವರ್ಷಪರ್ಯಂತವಾಗಿ ಯಾರಿಗೆ ಯಾವ ರೀತಿಯಾಗಿದೆ, ಯಾವ ರೀತಿ ಕೆಟ್ಟ ಫಲಗಳಿದೆ, ಯಾವ ರೀತಿ ಒಳ್ಳೆಯ ಫಲಗಳಿದೆ, ಈ ವರ್ಷ ನಾನು ಏನು ಮಾಡಬೇಕು, ಏನನ್ನು ಮಾಡಬಾರ್ದು, ಅದೇ ರೀತಿಯಾಗಿ ವಿವಾಹ ಯಾರಿಗೆ ಅನುಕೂಲವಾಗಿದೆ, ಯಾರಿಗೆ ಸಂತಾನ ಭಾಗ್ಯ ಇದೆ, ಯಾರಿಗೆ ಸಾಲದಿಂದ ಮುಕ್ತಿ ಇದೆ. ಯಾಕೆಂದರೆ ಪ್ರತಿ ವರ್ಷ ಗ್ರಹಗತಿಗಳು ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಈ ನಮ್ಮ ವರ್ಷಭರದಲ್ಲಿ ಶರಬರಿ ನಾಮ ಸಂವತ್ಸರದಲ್ಲಿ ಯಾರಿಗೆ ಒಳಿತು, ಯಾರು ಕೆಟ್ಟದ್ದು ಅಂತ ನೋಡ್ಕೋಬೇಕಾಗತ್ತೆ. ಆ ರೀತಿ ತಿಳ್ಕೊಳ್ಳೋದಾದರೆ ಈ ಪಂಚಾಂಗ ಶ್ರವಣದಲ್ಲಿ ವಿಶೇಷವಾಗಿ ಈ ವರ್ಷ ಇರತಕ್ಕಂಥದ್ದು ಮುಖ್ಯವಾಗಿ ಈ ವರ್ಷ ಅಧಿಪತಿಗಳನ್ನು ನೋಡೋದಾದರೆ ಬುಧನನ್ನು ರಾಜನಾಗಿ ಮಾಡಿರ್ತಕ್ಕಂಥದ್ದು, ನಂತರ ಮಂತ್ರಿಯನ್ನಾಗಿ ಚಂದ್ರನನ್ನು, ಸೇನಾಧಿಪತಿಯಾಗಿ ಚಂದ್ರನನ್ನು, ಸಸ್ಯಾಧಿಪತಿಯಾಗಿ ಗುರುವನ್ನು, ಧಾನ್ಯಾಧಿಪತಿಯಾಗಿ ಕುಜನನ್ನು, ಅರ್ಘ್ಯಾಧಿಪತಿಯಾಗಿ ಅಂದರೆ ಮಳೆಯನ್ನು ಬರೆಸ್ತಕ್ಕಂಥವನು ಚಂದ್ರನನ್ನು, ಮೇಘಾಧಿಪತಿಯಾಗಿ ಚಂದ್ರನನ್ನು, ರಸಾಧಿಪತಿಯಾಗಿ ಶನಿಯನ್ನು, ನಂತರ ನೀರಸಾಧಿಪತಿಯಾಗಿ ಗುರುವನ್ನು ಮಾಡಿರ್ತಕ್ಕಂಥದ್ದು. ಈ ಸಂವತ್ಸರ ಪರದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಪುರುಷ ಅಂದರೆ ಈ ವರ್ಷದಲ್ಲಿ ಬರತಕ್ಕಂಥದ್ದು ಮುಖ್ಯವಾಗಿ ಕ್ಷತ್ರಿಯ ಪೀಡೆ ಅಂತ. ಮೊದಲು ಸಂಕ್ರಾಂತಿ ಪುರುಷನ ಹೆಸರು ಮಂದ ಅಂತ ಹೆಸರು ಸಂಕ್ರಾಂತಿ ಪುರುಷನದ್ದು. ಈ ಮಂದ ಹೆಸರಿನಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಪೀಡೆಯನ್ನು, ವಾರಫಲದಲ್ಲಿ ಸಸ್ಯ ಸಮೃದ್ಧಿಯನ್ನು, ಧಾನ್ಯದಲ್ಲಿ ಭತ್ತ ಮತ್ತು ಪಕ್ಷಫಲವನ್ನು ಸುಭಿಕ್ಷವಾಗಿ ಕೊಡ್ತಕ್ಕಂಥದ್ದು, ಕಾಲಫಲದಲ್ಲಿ ವೈಶ್ಯ ಸುಖವನ್ನು, ಕ್ಷತ್ರಿಯ ಪೀಡೆಯನ್ನು, ನಂತರ ವಿಶೇಷವಾಗಿ ಆಗ್ನೇಯ ದಿಗ್ಗಮನ ಫಲದಲ್ಲಿ ಆ ದಿಕ್ಕಿನಲ್ಲಿರುವ ಪೀಡೆ, ಆಗ್ನೇಯ ದಿಕ್ಕದಲ್ಲಿ ಯಾವ ದೇಶಗಳು ಬರುತ್ತೋ ಆ ದೇಶಗಳಿಗೆ ಕ್ಷುದ್ರ ಪೀಡೆಯನ್ನು ಅನುಭವಿಸಬೇಕಾಗತ್ತೆ. ತಿಥಿಫಲದಲ್ಲಿ ಸುಭಿಕ್ಷವನ್ನು, ನಂತರ ಮಂದಲೋಚನ ದೃಷ್ಟಿಯನ್ನು, ಅದೇ ರೀತಿಯಾಗಿ ಯೋಗ ಫಲದಲ್ಲಿ ಸುಭಿಕ್ಷವಾಗಿರ್ತಕ್ಕಂಥ ಕ್ರೋಧಮುಖಿ ಚೇಷ್ಟೆಯನ್ನು, ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾಲಪುರುಷ ಬಿಳಿ ಬಟ್ಟೆಯನ್ನು ಆಚ್ಛಾದನವನ್ನು ಮಾಡಿ ಕೇಸರಿಯನ್ನು ಲೇಪನವನ್ನು ಮಾಡಿಕೊಂಡು ಜೋಳದ ಅಕ್ಷತೆ ಮುಡಿದಿರುವುದು, ಜಾಜಿ ಹೋನು ಮುಡ್ಕೊಂಡು ಮೌಕ್ತಿಕಾ ಭಷಣವನ್ನು, ನಂತರ ಮುತ್ತಿನ ಆಭರಣವನ್ನು ಧರಿಸಿ, ನಂತರ ಮೊರದ ಪಾತ್ರೆಯಲ್ಲಿ ಪಾಯಸ ಆಹಾರವನ್ನು, ಹುಲಿಯ ವಾಹನವನ್ನು, ಕುದುರೆ ಉಪವಾಹನವನ್ನು, ಚಕ್ರಾಯುಧವನ್ನು, ಕೆಂಪು ಬಹಿರಂಬರವನ್ನು ಕುಳಿತಿರುವ ಅವಸ್ಥೆಯಾಗಿರುತ್ತೆ. ಹಾಗಾಗಿ ಸೌಖ್ಯ ನೈಋತ್ಯ ದಿಗ್ಗಜನ ಫಲನ ಉಂಟಾಗ್ತಕ್ಕಂಥದ್ದು, ಕ್ಷತ್ರಿಯ ನಾಶ, ಭೂತಜಾತಿ, ನಂತರ ಬಾಳೆಹಣ್ಣು, ಎಲೆ ಕುಂಚಕ, ವಯಸ್ಸಿನಲ್ಲಿ ಕುಮಾರಿ ಹಿಡಿದಿರುವುದು, ರಕ್ತಛತ್ರಿ, ಇಷ್ಟೊತ್ತು ವಿವರಣೆ ಕೊಟ್ಟಿದ್ದು ಕಾಲಪುರುಷನು ಈ ರೀತಿಯಾಗಿ ಈ ವರ್ಷದಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಬಿಳಿ ವಸ್ತ್ರವನ್ನು ಉಟ್ಟು ಕಾಲಪುರುಷ ಬರುತ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಬುಧನೇ ರಾಜನಾದ್ದರಿಂದ ಸೈನ್ಸ್ ಅಂತಕ್ಕಂಥದ್ದು ತುಂಬ ಅತಿ ಮಟ್ಟದಲ್ಲಿ, ಅತಿ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥದ್ದು ಸೈನ್ಸು. ಸಂಶೋಧನೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ.